ಜನರ ಎಲ್ಲಾ ಸಮಸ್ಯೆಗೆ ನೀವು ಪರಿಹಾರ ಒದಗಿಸ್ತೀರಿ ಅಂತ ಎಷ್ಟು ಮಟ್ಟಿಗೆ ಹೇಳ್ತೀರಿ ತಾವು ಆಗೋದಿಲ್ಲ ಎಲ್ಲಾ ಆಗುದಿಲ್ಲ ಕೂಡ ಸಮಾಧಾನ ಆಗ್ತದೆ ಅವ್ರಿಗೆ ಅಂತ ಕೆಲವು ಆಗೋದಿಲ್ಲ ಎಮ್ ಎಲ್ ಎ ಆಗಿದ್ದಕ್ಕೆ ಮಾಡಕ್ ಅವಕಾಶ ಇಲ್ದವಲ್ಲ ಅಂತ ನಾನು ಹೇಳಿಲ್ಲ ಕೆಲವು ಆಗೋದಿಲ್ಲ ಅದು ನಮ್ ಜನ ಅರ್ಥ ಮಾಡ್ಕೊಬೇಕು ಕೆಲವರು ಅರ್ಥ ಮಾಡ್ಕೊತಾರೆ ಕೆಲವರು ಅರ್ಥ ಮಾಡ್ಕೊಳ್ಳಲ್ಲ ಅವನ್ ಕೆಲವು ಸಂದರ್ಭದಲ್ಲಿ ಮಾಡಕ್ ಆಗದಂತವು ಕೂಡ ಎಮ್ ಎಲ್ ಎ ಮಾಡ್ಲಿಲ್ಲ ಅಂತ ನಿಷ್ಠೂರು ಮಾಡುವಂತ ಜನನು ಇದಾರೆ ಕೆಲವರು ನಾನು ಹೇಳಿದ ಮೇಲೆ ಹೌದು ಇದು ಮಾಡಕ್ ಆಗುದಿಲ್ಲ ಎಮ್ ಎಲ್ ಎರಿದೆ ಅಂತೇಳಿ ಅರ್ಥ ಮಾಡ್ಕೊಂಡು ಹೋಗುವಂತವರು ಇದ್ದಾರೆ ಈಗ ಜನರಿಗೆ ಸಿಗದೇ ಇರೋ ಶಾಸಕರು ಇರ್ತಾರೆ ಜನರಿಗೆ ಸಿಗೋ ನಿಮ್ಮಂತ ಶಾಸಕರು ಇರ್ತಾರೆ ನಿಮಗೆ ತುಂಬಾ ಕಷ್ಟ ಅನಿಸಿದಂತ ಸಮಸ್ಯೆ ಯಾವುದು ಜನರಿಂದ ನನಗೆ ನನ್ನ ಪ್ರಕಾರ ಜನರ ಮದ್ದೆ ಇದ್ದೀನಿ ಇದು ಮೊದಲಿಂದ ರೂಢಿ ಆಗ್ಬಿಟ್ಟಿದೆ ಆಮೇಲೆ ನನಗೆ ಯಾವುದು ಕೂಡ ಕಷ್ಟ ಅಂತ ಅನ್ಸಲಿಲ್ಲ ಒಂದ್ ಕೆಲಸ ಆಗ್ಬೋದು ಒಂದ್ ಕೆಲಸ ಆಗದೆ ಇರ್ಬೋದು ಆ ಜನ ಕೆಲಸ ಆಗದ ಇಲ್ದೇ ಇದ್ದಾಗ ಸ್ವಲ್ಪ ಬೇಜಾರು ಪಡ್ತಾರಲ್ಲ ಅರ್ಥ ಮಾಡ್ಕೊಳ್ಲಿಲ್ಲ ಅಂತ ಬೇಜಾರಾಗ್ತದೆ ಮಾಡಕ್ ಆಗದಂತವು ಕಾನೂನಲ್ಲಿ ಅವಕಾಶ ಇಲ್ದಂತ ಕೇಳಿದ ಸಂದರ್ಭದಲ್ಲಿ ಮಾಡ್ಲಿಲ್ಲ ಅಂತ ಮಾಡಕ್ ಆಗ್ಲಿಲ್ಲ ಅಂದಾಗ ಅರ್ಥ ಮಾಡ್ಕೊಂಡೆ ಸ್ವಲ್ಪ ಬೇಜಾರು ಬಿಡ್ತಾರೆ ಕೆಲವರು ಪರ್ಸೆಂಟೇಜ್ ಅಂತ ಸಂದರ್ಭದಲ್ಲಿ ನಾ ಪ್ರತಿ ದಿವಸ ಜಲಂಕ ಸಿಕ್ಕೋದೆ ಕಷ್ಟನಾ ಆದ್ರೆ ಇಂಥವಲ್ಲ ಅರ್ಥ ಮಾಡ್ಕೊತಲ್ಲ ನಮ್ಮ ಜನ ಕೆಲವರು ಅಂತೇಳಿ ಒಂದೊಂದ್ಸರ್ ನೋವು ಅನ್ಸುತ್ತೆ ಯಾವ ಕೆಲಸ ಕಾರ್ಯಗಳು ನೀವು ಜನ ಸಂಪರ್ಕದಲ್ಲಿ ಸಾಲ್ವ್ ಮಾಡಿದ್ದೀರಾ ಇಂಥದ್ದನ್ನ ಹೇಳ್ಬೋದು ಓ ಇಂತ ಇಂತಿಷ್ಟು ಹೇಳಬಹುದು ನಂಗೆ ಬಹಳ ಖುಷಿ ಇದೆ ಈ ಸಮಸ್ಯೆಗೆ ಸ್ಪಂದಿಸಿದ್ದಕ್ಕೆ ಅಂತ ಹೇಳೋದಾದ್ರೆ ಯಾವ ಸಮಸ್ಯೆಗೆ ತಾವು ಸ್ಪಂದಿಸಿದಿರಿ ನನ್ನ ಹತ್ರ ನನ್ನ ಪ್ರಕಾರ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಇಶ್ಯೂಸ್ ಎಲ್ಲ ಕೂಡ ಮಾಡಿದೆ ನಿರ್ದಿಷ್ಟವಾಗಿ ಉದಾಹರಣೆ ಒಂದು ಒಂದು ಕೊಡ್ತೇನೆ ಅಂತ ನಮ್ಮ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ವೆಂಕಟರಾಯಣಸ್ವಾಮಿ ದೇವಸ್ಥಾನ ಸಿಕ್ಕ ತಿರುಪತಿ ಅದೊಂದು ದೊಡ್ಡ ತಕರಾಲ ಡಿಸ್ಪ್ಯೂಟ್ ಕೂಡ ಅದು ಪ್ರೈವೇಟ್ ಆ ಜಾಗ ದೇವಸ್ಥಾನ ಜಾಗ ನಂದು ಅಂತಾರೆ ಬೇರೆ ರೀತಿ ಡೆವಲಪ್ಮೆಂಟ್ಸ್ ಮಾಡೋಕೋದಂತ ಸಂದರ್ಭದಲ್ಲಿ ಅದಕ್ಕೆ ಅಡಚಣೆ ಮಾಡ್ತಾರೆ ಇವತ್ತು ಅಲ್ಲಿ ಪ್ರತಿ ವರ್ಷ ಒಂದು ರಥ ಬೀದಿ ರಥ ಮಾಡ್ತಾರೆ ಲಕ್ಷಾಂತರ ಜನ ಸೇರ್ತಾರೆ ಆ ರಥ ದಿವಸ ಆ ರಥ ಬೀದಿ ಅಂತ ಮಾಡ್ಬೇಕು ಆ ರಥ ಬೀದಿ ಇಲ್ಲ ಆ ರಥ ಬೀದಿಯಲ್ಲಿ ರಸ್ತೆ ಮಾಡಿದ ಹೋದಂತ ಸಂದರ್ಭದ ರಥ ಎಲ್ಲಿ ಬಿದ್ದು ಹೋಗ್ತದೆ ಅಂತದ ತುಂಬಾ ವರ್ಷಗಳ ಡಿಮ್ಯಾಂಡ್ ಅದು ಆ ರಥ ಬೀದಿ ಅಂತ ಮಾಡ್ಬೇಕು ಅಂತ ಹೋದ ಸಂದರ್ಭದಲ್ಲಿ ಅಲ್ಲಿ ತುಂಬಾ ಅಡಚಣೆ ಆಯ್ತು ಈಗ ಬಂದಿದ್ದು ಅವ್ರು ನೀವು ಕೂಡ ನೋಡಿದಿರಿ ಅನ್ನೋದು ಅದನ್ನ ಸಾಲ್ವೇಶನ್ ಮಾಡಿ ಆ ಕೆಲಸವನ್ನ ಪ್ರಾರಂಭ ಮಾಡಿ ಕೆಲಸ ಕಂಪ್ಲೀಟ್ ಮಾಡಿದ್ವಲ್ಲ ಅದು ಕೂಡ ಅಷ್ಟೇ ಇವೆಲ್ಲ ಸಲೀಸಾಗಿ ಈಜಿಯಾಗಿ ಆಗೋಂಥವಲ್ಲ ಇವೆಲ್ಲ ಮಾಡೋಂತ ಮತ್ತೆ ಕೆಲವು ಸಂದರ್ಭದಲ್ಲಿ ಡೆವಲಪ್ಮೆಂಟ್ಸ್ ಅಂತ ಏನಾದ್ರು ತಗೋಣಕ್ ಹೋದಾಗ ವೈಯಕ್ತಿಕ ತೊಂದರೆ ಮಾಡಕ್ ಹೋಗ್ತಾರೆ ಅದು ಚಾಲೆಂಜ್ ಆಗಿ ತಗೋಳೋಗಿಲ್ಲ ಸ್ವಲ್ಪ ಸಮಾಧಾನಕರವಾಗಿ ಸಾಲ್ವೇಷನ್ ಮಾಡಿಕೊಂಡು ಆ ಕೆಲ್ಸದ ಯಶಸ್ವಿ ಆಗಿರೋದು ಕೂಡ ಸುಮಾರು ಇದೆ ನನ್ನ ಮುಂದೆ ಇವತ್ತು ಬಸ್ ಸ್ಟ್ಯಾಂಡ್ ಮಾಡಕ್ ಹೋಗಿದ್ದೀನಿ ಇಪ್ಪತ್ತು ಕೋಟಿಯಲ್ಲಿ ಅಲ್ಲಿ ಕೂಡ ಆ ಸ್ಥಳೀಯ ಸ್ವಲ್ಪ ಅಂಗಡಿಗಳು ಮಾಡಿಕೊಂಡು ಜೀವನ ಮಾಡುತ್ತಂತವ್ರು ಕೋರ್ಟ್ ಮೆಟ್ಲಿಗೆ ಹೋಗಿದ್ರು ನಾನು ಅವ್ರ ಕರೆದ್ ರಿಕ್ವೆಸ್ಟ್ ಮಾಡಿದೆ ನಿಮ್ಗೆ ಯಾರಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನನಗೆ ಆರು ತಿಂಗಳು ಕ್ಲಿಯರ್ ಮಾಡಿಕೊಡ್ರಿ ಮತ್ತೆ ನೀವು ಅಂಗಡಿ ಜೀವನ ಮಾಡ್ತಾ ಇದ್ರಲ್ಲ ಅದ್ರಲ್ಲಿ ವೃತ್ತಿ ಮಾಡ್ತಾರೆ ಅವ್ರಿಗೆ ಯಾರಿಗೂ ತೊಂದರೆ ಆಗದೆ ರೀತಿಯಲ್ಲಿ ಒಂದ್ ಕಡೆ ಬಸ್ ಸ್ಟಾಂಡು ಮತ್ತೆ ನಿಮ್ದು ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿ ನನ್ಗೆ ಕರೆದ್ ಕೂತ್ ಮಾತಾಡಿದಾಗ ಸಹಕಾರವನ್ನ ಕೊಟ್ರು ಇಂಥವಲ್ಲ ಸುಮಾರು ಅಷ್ಟೇ ಕೆಲವು ರಸ್ತೆಗಳು ಮಾಡೋ ಸಂದರ್ಭದಲ್ಲಿ ತಗಾರು ಮಾಡ್ತಾರೆ ಅವನು ಕೂಡ ಅಷ್ಟೇ ನಾನು ಚಾಲೆಂಜ್ ಆಗಿ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳ ಕಟ್ಸಿ ಅವ್ರು ತೊಂದರೆ ಮಾಡೋದಕ್ಕಿಂತನು ನೇರವಾಗಿ ಹೋಗೋದು ಕೂತ್ಕೊಂಡುದು ಯಾವ ಪಾರ್ಟಿ ಅವರನ್ನಾಗ್ಲಿ ಯಾರಾದ್ರೂ ಆಗ್ಲಿ ನಾನು ಸಾಲ್ವೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಲ್ಲ ಇಂಥವು ಇಂಥವು ಬೇಕಾದಷ್ಟು ನನ್ನ ಮುಂದೆ ಇದೆ ಓಕೆ ಆ ಸಮಸ್ಯೆಗೆ ಪರಿಹಾರ ಕೊಟ್ಟಾಗ ಅವ್ರಿಗೆ ಖುಷಿ ಆಗುತ್ತೆ ಅಷ್ಟೇ ಖುಷಿ ನಿಮಗೂ ಕೂಡ ಆಗಿದೆ ಹೌದು ಹೌದು ಓಕೆ ಫೈನ್ ಇದು ನೆಟ್ವರ್ಕ್